ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನೆಲ್ ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸೊಪ್ಪಿನ ಬಸ್ಸಾರ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ನನ್ನ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನೆಕ್ಸ್ಟು ಅಪ್ಕಮಿಂಗ್ ವಿಡಿಯೋ ಬಂದು ಬೆರ್ಕೆ ಸೊಪ್ಪಿನ ಬಸ್ಸಾರನ್ನ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ ಓಕೆ ಈ ಸೊಪ್ಪಿನ ಬಸರ್ಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಜಾಸ್ತಿ ಏನು ಇಂಪಾರ್ಟೆಂಟ್ ಅಂತ ಅಂದರೆ ಬೆಳ್ಳುಳ್ಳಿ ಹಾಗೆ ಜೀರಿಗೆ ತುಂಬ ಇಂಪಾರ್ಟೆಂಟ್ ಓಕೆ ಇದಕ್ಕೆ ನಾನು ಬೇಳೆನ ಉಪಯೋಗಿಸ್ತಾ ಇದ್ದೀನಿ ಸೊಪ್ಪಿನ ಜೊತೆ ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳ್ಕೊಂಡ್ಬಿಟ್ಟು ಅದಕ್ಕೆ ಹಾಗೆ ತೊಗರಿಬೇಳೆನೂ ಕೂಡ ಒಂದು ಎರಡು ಮೂರು ಸರಿ ನೀಟಾಗಿ ನೀರು ಹಾಕ್ಬಿಟ್ಟು ಒಂದೆರಡು ನಿಮಿಷ ನೆನೆಸಿಬಿಟ್ಟು ಹಾಗೆ ನೀಟಾಗಿ ಚೆನ್ನಾಗಿ ತೊಳೆದುಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಇದ್ರ ಜೊತೆಗೆ ನಾನು ಈ ಸಾಂಬಾರಿಗೆ ಯಾವುದೇ ರೀತಿ ಹಣ್ಣನ್ನ ಯೂಸ್ ಮಾಡಿಲ್ಲ ಹಾಗಾಗಿ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಟೊಮೊಟೊ ಎರಡು ಟೊಮೊಟೊನ ಈ ಸೊಪ್ಪಿನ ಜೊತೆಗೇ ಇಟ್ಟುಬಿಟ್ಟು ವಿಜ್ವಲ್ ಹಾಕಿಸ್ತಿದ್ದೀನಿ ಒಂದೇ ವಿಜ್ವಲ್ ಸಾಕು ಇದಕ್ಕೆ ಟೊಮೊಟೊ ಬೇಡ ಅಂದರೆ ಹುಳಿ ಕೂಡ ಬಿಡ್ಬೋದು ಸಾಂಬಾರಿಗೆ ಬಟ್ ಇದು ಬೇರೆ ಥರನೇ ತೋರಿಸ್ಕೊಡ್ತಾ ಇರೋದು ನಾನು ಹುಣಸೆ ಹಣ್ಣಿನ ಹುಳಿ ಹಾಕ್ತೆ ಬರೀ ಟೊಮೊಟೋನ ಹಾಕ್ತಾಯಿದ್ದೀನಿ ಓಕೆ ಫಸ್ಟು ನಾನಿಲ್ಲಿ ಅದು ವಿಜುವಲ್ ಆದ ನಂತರ ಅದನ್ನು ಆರದಕ್ಕೆ ಇಟ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹುರ್ಕೊಳ್ಳೋಣ ನಾವು ಫಸ್ಟು ನಾನೊಂದು ನಾಲ್ಕು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಫಸ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಬಿಟ್ಬಿಟ್ಟು ಬೆಳ್ಳುಳ್ಳಿನ ಇದ್ದೀನಿ ಯಾಕೆ ಅಂತ ಅಂದರೆ ಬೆಳ್ಳುಳ್ಳಿ ಈರುಳ್ಳಿ ಜೊತೆಗೆ ಬೇಯಲ್ಲ ನೀಟಾಗಿ ಬೇಗ ಆಗಲ್ಲ ಹಾಗಾಗಿ ಒಂದೆರಡು ನಿಮಿಷ ಫಸ್ಟು ಬೆಳ್ಳುಳ್ಳಿನ ಹುರ್ಕೊಬಿಟ್ಟು ಆನಂತರ ಈರುಳ್ಳಿನ ಹಾಕೊಳ್ಳೋಣ ಕೆ ನೀಟಾಗಿ ಬಾಡಬೇಕು ನೋಡಿ ಆಲ್ರೆಡಿ ಬಾಡಿದೆ ಇಷ್ಟು ಬಾಡಿದ್ರೆ ಸಾಕು ಬಾಡಾದ ನಂತರ ಇದನ್ನು ಇಟ್ಬಿಟ್ಟು ಸೊ ನಾನು ಇದು ಸೊಪ್ಪು ಬೇಯಿಸಿದ್ನಲ್ಲ ಅದನ್ನು ತೆಗಿತಾಯಿದ್ದೀನಿ ಇದರಲ್ಲಿ ನಾವು ಟೊಮೊಟೊನೇ ಎತ್ತಿಟ್ಕೊಳ್ಳೋಣ ಟೊಮೊಟೊನ ತೆಗೆದು ತಣ್ಣಗಾಗದಕ್ಕೆ ಇಡೋಣ ಯಾಕೆ ಅಂತಂದರೆ ನಾವು ಖಾರ ರುಬ್ಬ ಸ್ವಲ್ಪ ತಣ್ಣಗಾಗಬೇಕು ಇವಾಗ ಖಾರದ ರುಬ್ಬೋದಕ್ಕೆ ಏನೇನು ಐಟಮ್ ಹಾಕೋತಿದ್ದೀನಿ ಅಂದರೆ ಅರ್ಧ ಭಾಗ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಅದಾದ ನಂತರ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ತಣ್ಣಗದಕ್ಕೆ ಇಟ್ಟಿದ್ನಲ್ಲ ಅದು ತಣ್ಣಗಾಗಿದೆ ಈಗ ಅದನ್ನು ಕೂಡ ಎಲ್ಲನೂ ಹಾಕೋತಾ ಇದ್ದೀನಿ ಅದಾದ ನಂತರ ಟೊಮೊಟೊ ತಣ್ಣಗಾಗಿದೆ ಟೊಮೊಟೊ ಕೂಡ ಹಾಕೋತಾ ಇದ್ದೀನಿ ಅದಾದ ನಂತರ ನಾನು ಖಾರ ಪುಡಿ ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ಖಾರ ಪುಡಿ ಬಂದುಬಿಟ್ಟು ಒಂದೂವರೆ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಂಬಾರು ಪುಡಿ ಬಂದುಬಿಟ್ಟು ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಿಮ್ಮ ಕಾರಕ್ಕೆ ಅನುಗುಣವಾಗಿ ನೀವು ಹಾಕೋಬೋದು ನೀವು ಎಷ್ಟು ಕ್ವಾಂಟಿಟಿಗೆ ಸಾಂಬಾರು ಮಾಡ್ತಿದ್ದೀರಾ ಅದನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಓಕೆ ನೆಕ್ಸ್ಟು ಜೀರಿಗೆ ಜೀರಿಗೆನ ಒಂದು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ಟೀ ಸ್ಪೂನಲ್ಲಿ ಒಂದು ಟೀ ಸ್ಪೂನ್ ಸೊಪ್ಪಿನ ಬಸಾರ್ಗೆ ಜೀರಿಗೆನೇ ಮೇನ್ ಯಾಕೆಂದರೆ ಅದರಿಂದನೇ ರುಚಿ ಹೆಚ್ಚಾಗೋದು ಹಾಗಾಗಿ ಮಿಸ್ ಮಾಡಬಾರ್ದು ಜೀರಿಗೆನ ಓಕೆ ನೀರು ಹಾಕ್ಕೊಂಡು ನುಣ್ಣಿಗೆ ಪೇಸ್ಟ್ ಮಾಡಿದ್ದೀನಿ ನಾನು ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕೊಳ್ಳೋಣ ನಾವು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎರಡು ಸ್ಪೂನ್ ಆಯಿಲ್ ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಬಿಸಿ ಆದ ನಂತರ ಸಾಸಿವೆ ಹಾಕ್ತಿದ್ದೀನಿ ಸಾಸಿವೆ ಚಟಪಟ ಸಿಡಿದ ನಂತರ ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ತಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಬಿಟ್ಟು ಹಾಕ್ತಾಯಿದ್ದೀನಿ ಒಂದು ಏಳೆಂಟು ಹೆಸಳು ಬೆಳ್ಳುಳ್ಳಿನ ಅದಾದ ನಂತರ ನಾನು ರುಬ್ಬಿರೋಂತಹ ಖಾರ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಖಾರನ ನೀಟಾಗಿ ಮಿಕ್ಸ್ ಮಾಡೋಣ ಇದು ನೀಟಾಗಿ ಕುದಿಬೇಕು ಅದ್ರದ್ದು ಹಸಿ ಸ್ಮೆಲ್ ಏನಿರುತ್ತೆ ಖಾರದ್ದು ಅದು ಹೋಗಬೇಕು ನೀಟಾಗಿ ಹಸಿ ಸ್ಮೆಲ್ ಹೋಗೋರ್ಗು ನಾವು ನೀಟಾಗಿ ಕಾಯಿಸ್ಕೊಳ್ಳೋಣ ಖಾರನ ಅಷ್ಟರಲ್ಲಿ ನಾವು ಸೊಪ್ಪು ರುಬ್ಕೊಂಡು ಬರೋಣ ಇವಾಗ ನಾವು ಸೊಪ್ಪು ಮತ್ತು ಬೇಳಣ ರುಬ್ಬಣ ಸ್ವಲ್ಪ ತಗೊಳ್ಳೋಣ ಕ್ವಾಂಟಿಟಿ ಜಾಸ್ತಿ ತಗೊಂಡ್ರೆ ಸಾಂಬಾರು ಚೆನ್ನಾಗಿ ಬರೋಲ್ಲ ಬರೀ ಸೊಪ್ಪಿನ ಸೊಪ್ಪು ಸೊಪ್ಪಿನ ಸ್ಮೆಲ್ಲೇ ಬಂದುಬಿಡುತ್ತೆ ನಾನು ಸ್ವಲ್ಪ ತೊಗೊಂಡು ರುಬ್ಬಿದ್ದೀನಿ ನೋಡಿ ಇದು ನಾನು ಸೊಪ್ಪು ಬಸ್ತಿಟ್ಟಿರೋಂತಹ ನೀರು ಸೊಪ್ಪನ್ನ ಬೇಯಿಸಿದನಲ್ಲ ಆ ನೀರನ್ನ ಸಪ್ರೇಟಾಗೇ ಎತ್ತಿಟ್ಟಿದ್ದೆ ಆ ನೀರೊಳಗಡೆ ಅಂತಹ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೀಟಾಗಿ ಮಿಕ್ಸ್ ಆದ ನಂತರ ನಾವು ಖಾರ ಒಗ್ಗರಣೆಗೆ ಹಾಕಿದ್ವಿ ಅದು ಕುದ್ದಿದ್ದು ನೀಟಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಇದರೊಳಗಡೆ ನಾವು ಆ ಸೊಪ್ಪಿನ ನೀರನ್ನ ಹಾಕೋಣ ಸೊಪ್ಪಿನ ನೀರೆಲ್ಲ ಹಾಕಿ ನೀಟಾಗಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿಗೆ ಸಾಂಬಾರು ನೀವು ನೀಟಾಗಿ ಕೂಡಿಸ್ಕೋಬೇಕು ನಿಮಗೆ ಎಷ್ಟು ತೆಳು ಬೇಕು ಅಥವಾ ಗಟ್ಟಿ ಬೇಕು ನೋಡಿಬಿಟ್ಟು ನೀಟಾಗೆ ಕೂಡಿಸ್ಕೊಂಡು ಇದಕ್ಕೆ ನಾವು ಉಪ್ಪು ಹಾಕಿ ಇಡೋಣ ಕ್ಷಮಿಸಿ ಹೇಳೋದು ಮರ್ತಿದ್ದೆ ನಾನು ಸಾಂಬಾರ್ ಸೊಪ್ಪನ್ನ ಯೂಸ್ ಮಾಡಿದ್ದೀನಿ ಇಲ್ಲಿ ಯಾವಾಗ ಅಂತ ಅಂದರೆ ಸೊಪ್ಪನ್ನ ಬೇಯೋದಕ್ಕಿಟ್ನಲ್ಲ ನಾನು ಸೊಪ್ಪು ಒಳಗಡೆನೇ ಸೇರಿಸಿ ಸಾಂಬಾರು ಸೊಪ್ಪನ್ನ ಹಾಕಿ ಬೇಯಿಸ್ಕೊಂಡಿದ್ದೀನಿ ಸೊ ನೀವು ಬೇಕಿದ್ದರೆ ಸಾಂಬಾರ್ಗೂ ಉದುರಿಸ್ಕೋಬೋದು ಅಥವಾ ಖಾರ ರುಬ್ಬದಿಕ್ಕೂ ಬೇಕಾದರೆ ಯೂಸ್ ಮಾಡ್ಕೋಬೋದು ಹಾಗೆ ನೀವು ಒಗ್ಗರಣೆಗೆ ಕರಿಬೇವಿನ ಸೊಪ್ಪನ್ನು ಕೂಡ ಯೂಸ್ ಮಾಡ್ಕೋಬೋದು ಇದಕ್ಕೆ ಕರಿಬೇವಿನ ಸೊಪ್ಪು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ಸಾಂಬಾರು ರೆಡಿಯಾಗಿದೆ ನೆಕ್ಸ್ಟ್ ಸೊಪ್ಪನ್ನ ಹಾಕೋಣ ಆಲ್ರೆಡಿ ನಾನು ಬಾಣಲಿ ಹಿಟ್ಟು ಮೂರು ಸ್ಪೂನ್ ಎಣ್ಣೆ ಬಿಟ್ಟು ಸಾಸಿವೆ ಬೆಳ್ಳುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಬಾಡಿಸ್ತಾ ಇದ್ದೀನಿ ಬಟ್ ಯಾಕೆ ಇದನ್ನು ತೋರಿಸಲಿಲ್ಲ ಅಂತ ಹೇಳಿದರೆ ಇದು ಆಲ್ರೆಡಿ ಎಲ್ರಿಗೂ ಗೊತ್ತಿರುತ್ತೆ ಹಾಗಾಗಿ ನಾನಿಲ್ಲಿ ಬೇರೆ ಒಂದು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ತೋರಿಸೋದಕ್ಕೋಸ್ಕರ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ತಾ ಇರೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇರೋದು ಅಷ್ಟೇ ಓಕೆ ಇಲ್ಲಿ ನೀಟಾಗಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ಈ ಒಗ್ಗರಣೆಗೆನೆ ಕಾಯಿ ತುರಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ನೆಕ್ಸ್ಟು ಸಾಂಬಾರು ಹಾಕೋತಾ ಇದ್ದೀನಿ ಈ ಒಗ್ಗರಣೆಗೆ ನಾನು ಸಾಂಬಾರ್ ಹಾಕೋತಾ ಇದ್ದೀನಿ ಮುಂಚೆನೆ ಸಾಂಬಾರು ಅದನ್ನೇ ನಾನು ಹೇಳಿದ್ದು ಎಕ್ಸ್ಟ್ರಾ ಏನೋ ಯೂಸ್ ಮಾಡ್ತಾಯಿದ್ದೀನಿ ಅನ್ನಲ್ಲ ಸಾಂಬಾರನ್ನ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಸೊಪ್ಪಿನ ಒಗ್ಗರಣೆಗೆ ಸಾಂಬಾರು ಯೂಸ್ ಮಾಡಿ ಇಲ್ಲ ಅಂದರೆ ನಾವು ಸೊಪ್ಪಿನ ಸಾಂಬಾರಿಗೆ ಅಂತ ರುಬ್ಕೊಂಡಿದ್ವಲ್ಲ ಖಾರ ಅದನ್ನು ನಾವು ಒಗ್ಗರಣೆಯಲ್ಲಿ ನೀಟಾಗಿ ಬಾಡಿಸ್ಕೊಂಡ್ವಿ ನೋಡಿ ಅದನ್ನು ಬೇಕಾದರೆ ನಾವು ಇದು ಸೇರಿಸ್ಕೋಬೋದು ಸಾಂಬಾರು ಬದಲಾಗಿ ಆ ಎರಡರಲ್ಲಿ ಯಾವುದನ್ನೇ ಹಾಕಿದ್ರು ಒಗ್ಗರಣೆ ಸೊಪ್ಪು ಏನಿದೆ ಅದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನಿಲ್ಲಿ ಸಾಂಬಾರು ಹಾಕ್ಕೊಂಡು ಆನಂತರ ಸೊಪ್ಪು ಹಾಕಿ ಅದಕ್ಕೆ ಸಾಲ್ಟ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಟ್ಟಿದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಸಲ ನೀವು ಈ ಥರ ಸೊಪ್ಪು ಕಾಳು ಏನಾದರೂ ಒಗ್ಗರಣೆಗೆ ಹಾಕುವಾಗ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಓಕೆ ಬಸ್ಸಾರು ಬೆರಕೆ ಸೊಪ್ಪಿನ ಬಸ್ಸಾರು ರೆಡಿಯಾಗಿದೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ